ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಸೊ ಇದೇ ವೇಳೆ ಅಂದರೆ ಇದಕ್ಕೆ ಪೂರಕವಾಗಿ ಬೇಕಾಗುವಂಥ ಸಂಪರ್ಕ ಸಾಧನಕ್ಕೋಸ್ಕರ ನಾಳೆ ದಿವಸ ಅಯೋಧ್ಯೆಯ ವಿಮಾನ ನಿಲ್ದಾಣ ಹಾಗೆಯೇ ನೂತನವಾಗಿ ನವೀಕೃತಗೊಂಡಿರ್ತಕ್ಕಂಥ ರೈಲು ನಿಲ್ದಾಣವನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ ಅದರ ಜೊತೆಗೆ ಈ ಒಂದು ಅಯೋಧ್ಯೆಯಲ್ಲಿ ರೋಡ್ ಶೋ ಕಾರ್ಯಕ್ರಮವನ್ನು ಕೂಡ ಮೋದಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ರೋಡ್ ಶೋಗೆ ಬೇಕಾದಂಥ ಸಕಲ ಸಿದ್ಧತೆಗಳು ಕೂಡ ಇಲ್ಲಿ ಆಗಿದೆ ಸೊ ವಿಮಾನ ನಿಲ್ದಾಣದಿಂದ ಈ ಒಂದು ಲತಾ ಮಂಗೇಶ್ವರ್ ಸರ್ಕಲ್ ಹಾ ಆದಿಯಾಗಿ ಈ ಒಂದು ರಾಮಪಥದ ಮೂಲಕ ಈ ಒಂದು ರೋಡ್ ಶೋಸ್ ಆಗುತ್ತೆ ಇದು ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ರಾಮಪಥದ ಚಿತ್ರಣಗಳು ಸೊ ಇಲ್ಲಿ ಎರಡು ಭಾಗಗಳಲ್ಲೂ ಅಂದ್ರೆ ಜನರ ಈ ಒಂದು ರೋಡ್ ಶೋ ವೀಕ್ಷಣೆ ಮಾಡೋದಕ್ಕೋಸ್ಕರ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು ಹಾಗೆಯೇ ಈ ವಿವಿಧ ಬಗೆಯ ಹೂವುಗಳನ್ನು ಬಳಸಿ ಇಲ್ಲಿ ಅಲಂಕಾರವನ್ನು ಕೂಡ ಮಾಡಲಾಗ್ತಿದೆ ಇನ್ನು ಈ ಒಂದು ಕಾರ್ಯ ಪ್ರಗತಿಯಲ್ಲಿ ನಾಳೆ ನಡೆಯುವಂತಹ ರೋಡ್ ಶೋಗೆ ಈ ರೀತಿಯ ಸಿದ್ಧತೆಗಳು ಮತ್ತೆ ಬಿಗಿ ಭದ್ರತೆ ಇನ್ನು ಉತ್ತರ ಪ್ರದೇಶ ಪೊಲೀಸರ ವತಿಯಿಂದ ಸುಮಾರು ಮೂರುವರೆ ಕಿನ್ ಮೂವರೆ ಸಾವಿರದಿಂದ ನಾಲ್ಕು ಸಾವಿರದ ಪೊಲೀಸರು ಕೂಡ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಹಾಗೆಯೇ ಸಿ ಆರ್ ಪಿ ಎಫ್ ಸೇರಿದಂತೆ ಇನ್ನೂ ಮೋದಿಯವರ ಭದ್ರತೆಗೆ ಎಸ್ ಪಿ ಜಿ ಕೂಡ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆಗಿರ್ತಕ್ಕಂಥದ್ದು ಸೊ ಅಂದರೆ ಇದು ರಾಮಪಥದ ದೃಶ್ಯಾವಳಿಗಳಾದರೆ ಈ ಒಂದು ಭಾಗದಲ್ಲಿ ಅಂದರೆ ಅಯೋಧ್ಯೆಯ ಮತ್ತು ಗೋರಖ್ಪುರದ ಬೈಪಾಸ್ ರಸ್ತೆ ಇದಾಗಿರ್ತಕ್ಕಂಥದ್ದು ಈ ಒಂದು ಭಾಗದಲ್ಲಿ ವಿಮಾನ ನಿಲ್ದಾಣದಿಂದ ಈ ಒಂದು ಬೈಪಾಸ್ ರಸ್ತೆ ಮೂಲಕವೇ ಲತಾ ಮಂಗೇಶ್ವರ್ ಸರ್ಕಲ್ಗೆ ಬಂದು ವಾಪಸ್ ಈ ಒಂದು ಹಾದಿಯಲ್ಲಿ ಅಂದರೆ ರಾಮಪಥ ಏನಿರ್ತಕ್ಕಂಥದ್ದು ಅಯೋಧ್ಯೆಯ ಒಂದು ಮುಖ್ಯ ರಸ್ತೆ ಇದು ಈ ಒಂದು ರಸ್ತೆಯಲ್ಲಿ ಒಂದು ರೋಡ್ ಶೋ ಕೂಡ ಆಗತ್ತೆ ಸೊ ಕೂಡ ಪೊಲೀಸ್ನವರು ಯಾರನ್ನೂ ಕೂಡ ಬಿಡ್ತಲ್ಲ ಇದು ಅಯೋಧ್ಯೆಯ ಮುಖ್ಯ ರಸ್ತೆ ಆಗಿದ್ರು ಕೂಡ ನಾಳೆ ಬಿಗಿ ಭದ್ರತಾ ಒಂದು ವ್ಯವಸ್ಥೆಯ ಕಾರಣದಿಂದಾಗಿ ಇವತ್ತೂ ಕೂಡ ಯಾವುದೇ ರೀತಿಯಂತ ವಾಹನ ಸಂಚಾರಕ್ಕೆ ಇಲ್ಲಿ ಅವಕಾಶವನ್ನ ಮಾಡ್ತಾ ಇಲ್ಲ ಒಟ್ಟಾರೆ ಒಟ್ಟು ಎಂಟು ಕಿಲೋಮೀಟರ್ ಗಳ ರೋಡ್ ಶೋ ಮೋದಿ ನಾಳೆ ದಿವಸ ಈ ಒಂದು ರಸ್ತೆಯಲ್ಲೇ ನಡೆಸಲಿದ್ದಾರೆ ಕ್ಯಾಮ್ರಾ ಪರ್ಸನ್ ಸರ್ಕಾರ್ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್ ವಿಸ್ತಾರ ನ್ಯೂಸ್ ಅಯೋಧ್ಯಾ